ಯಾವಾಗಲೇ ಹಠಾತ್ ಪಟ್ಟಿ ಬೇಡಿಯ ತಗೊಂಡ್ ಹೋಗು, ಬರೇ ಹುಷಾರಿ ಅನ್ನವ. ಬಾರಿ ಹತ್ತಿರ ಪ್ರಪಂಚ ಒಳಗ ಮಕ್ಕಳ ಮಾಯೆ ಎಲ್ಲಾರಿಗಿರ್ತಾವ. ಬಾಳ ಎತ್ತರಲೇ ಇರ್ಬೇಕಂತ ಹೇಳ. ಹೌದು, ಅವಾಗ ಮುಂದೆ ಹೋಗ್ಯಾನ ಮತ್ತೆ ತುಗೊಂಡ ಮೂಳೆ ಗ್ರಾಮಕ್ಕೆ ಬಂದ ಲೋಕ ಉತ್ತಾರವನ್ನು ಮಾಡ್ದ. ಮಾಡಿದ್ರಪ್ಪ ಅವನ ಮನೇಲಿ ಯಾರು ಸಿದ್ದಾಬಾಯಿ ಏನ್ ಮಾಡ್ತಾರ? ಸಿದ್ದಾಬಾಯಿ ಚಿಂತಿ ಮರ ತಪ್ಪಿದ್ರೆ ಹೊಟ್ಟಿಲೆ ಮಾತಾಡಿಲ್ಲ. ಹೌದು, ಮಕ್ಕಳ ಬೇಕಂದ್ರ ಪಟ್ಟಣಕ್ಕೆ ಹೋಗಾರಿ, ಪಟ್ಟಣದ ಮ್ಯಾಲೆ ಅಡಿಕೆ ರೀ, ಪಟ್ಟಣದ ಮ್ಯಾಲೆ ಅಡಿಕೆ ರೀ. ಅವ ಚಿಂತ ತೊಟ್ಟಿಲ ಹೊರಿಸಿ ಕಳಿವೆ ಅಲ್ಲ. ಹೌದು, ಹುಟ್ಟ ಬಂದಿಗೆ ತೊಟ್ಟಲ ತಗೊಂಡು ಬಂದಾವ ಅಮೋಸಿಂದ. ಅಂತ ಅಮೋಸಿದ್ ಮುಖ್ಯ ತೊಟ್ಟಲ ಕೊಡ್ತಾರ ಶ್ರುತಿ ಅಂತ ರೀ. ಅವ್ರ ಮೊಮ್ಮಕ್ಕಳಿಗೆ ಮಕ್ಕಳಿಲ್ಲ ಅಂದ್ರೆ ದುಃಖ ಮಾಡಿ ಹೇಳಕ್ಕಿ. ಏನ್ ಅರವಾಡಿ ಮಂದಿ ನಿಂದೆ ಆಗಿದ್ರು? ಹೌದು, ಮಗಳು ಹೇಳಿಲ್ಲ ಬರಬಡಿಯವ್ರ ಸುರಂದೇವಿ ಅಂತ ಹುಟ್ಟಿ ಬಂದಿ ಮೋಚಿ ನೋಡಬಾರ್ದು, ಸಣ್ಣ ಗಿಡ ನೋಡಬಾರ್ದು, ಮುಂಜಾನೆ ಕೊಡಬಾರ್ದು, ನೋಚಿ ನೋಡಬಾರ್ದು. ಹಂಗ ಯುಗಿ ನಿಂತೆ ಮಾತಾಡ್ಗೇನೆ ಹೊಳೆ ದಂಡಗೆ ಹೇಳಿಬಿಡ್ರಿ. ಏನತ್ತ ಈ ಬೆತ್ತ ಬ್ಯಾಡಿ, ಬೆತ್ತ ಮುಚ್ಚಾಕ ಕೊಡ್ರಿ ಮಕ್ಕಳು ತೋ ಮಾಡ್ರಿ. ಹೋಗಿ ಹೇಳ್ತಾರ ಹೋಗ್ಯಾನ ಸಿದ್ದ. ಅವಾಗ ನಾ ಮುಗುಲ್ ಹಾಲ್ ಹೆಗ್ರಿ ಮ್ಯಾಗ ಬಿತ್ತಂಗ ಐತ್ರಿ ಹೋಗ್ಯಾನ ಸಿದ್ದಾಗ. ಹೌದು, ಹೆಂಗ ಮಾಡಪ್ಪ ತಿಳ್ಕೊಂಡ ಮುಮ್ಮೆಂಟ್ ಗುಟ್ಟಕ್ಕ ಬಂದ ಕೇಳ್ತಾನ ಮುತ್ತೇನ ಮುಂದ ಮುತ್ತೆ ಕೇಳ ಏನತ್ತ ಮುತ್ತೆ? ನನ್ನ ಸರ್ವತ್ರ ತಪ್ಪಾಗ್ಯಾನಪ್ಪ ಮೀರಿ ನಿನ್ನ ಮಾತ, ನಿನ್ನ ಮಾತು ಕೇಳಲಿಲ್ಲ. ಹೌದು, ನಿನ್ನ ಮಾತು ಮೀರಿ ಹೋಗಿ ನೀನ್ ಈ ಬೆತ್ತ ತಗೋ ನನ್ನ ಮಕ್ಕಳು ಕೊಡು ಅಂದೇವ. ಹೌದು, ಏನ್ ಹೇಳ್ತಾನ ಮೋಸದ ಮುತ್ತೆ? ಅವಾಗಂದ ಒಮ್ಮೆ ಸಿದ್ದರ ವಾಕ್ಯ ಆಗೈತಿ ಅಂದ್ರೆ ಮುಗಿದು ಹೋಯ್ತು. ಅದು ಮುಗಿದು ಹೋಗ್ಯದ, ಹೊಳ್ಳಿ ಬರಂಗಿಲ್ಲ. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಮಿಂಚಿ ಹೋದ ಮಾತಿಗೆ ಚಿಂತಿಸಿ ದೊಡೆ ಫಲವಿಲ್ಲ. ಅಣ್ಣ ಎಂತ ಮಂದಿ, ತಮ್ಮಗೆ ಎಂತ ಮಂದಿ ಗಂಡಸು ಮಕ್ಕಳ ಹಿಂದಾಪುರ ಬೋಳಿಸಿದಾಗ ಅಚ್ಚೆಗಾವಿ ಸಿರಿಸಿದಾಗ ಅಚ್ಚೆಗಾವಿ ಸಿರಿಸಿದಾಗ ಎಂತ ಮಂದಿ ಮಕ್ಕಳ ಹಿಂದಾಪುರ ಬೋಳಿಸಿದಾಗ ಎಂತ ಮಂದಿ ಮಕ್ಕಳ ಹೋಗ ಮಕ್ಕಳ ಕೇಳ. ಹೋಗಿ ಮಕ್ಕಳ ಕೇಳು, ಕೊಟ್ರ ಪಾಡ ಕೊಡ್ಲಿಕ್ಕ ಹೊತ್ಕೊಂಡು ಬಾ ನಾ ನಿನ್ ಹಿಂದ ಅದನ್ನ ಅಂದವ. ಅಮೋಸಿದ ಮುತ್ತ ಅಮೋಸಿದ ಅಚ್ಚೆಗಾವ ಹೋಗಿ ಬೋಳಿಸ್ತೀನಿ ಮನೆ ಮಕ್ಕಳ ಕೇಳ. ಮಕ್ಕಳು ಕೊಡಂಗಿಲ್ಲ, ಉತ್ಸಾಹ ಏನ್ ಬೇಕಾದ್ರೆ ಬೇಡ ಕೊಡ್ತಾರ, ಹೊಟ್ಟಿಲಿ ಹುಟ್ಟಿದ ಮಕ್ಕಳು ಕೊಡ್ತಾರೆ ಯಾರೇ. ಅವ ಹೋಗ್ತಾ ಇವನಿಗೆ ಚಿನ್ನ ಬಾಲಿಗೆ ಹೋದ ಎಲ್ಲಿ ಹೋದ ಇಂದಾಪುರ್ಕ ಇಂದಾಪುರ ಬೆಳಗ್ತೀನಿ ಬಂದು ಹೋಗಿ ಮಕ್ಕಳು ಕೇಳ. ಅವನು ಅದೇ ಮತ ಹೇಳ. ಹೌದು, ಅವಾಗ ಆನಗಿರೋ ಬಿಡು ಕಾಣ್ತಿದ್ದ ಯಾರು? ಸಣ್ಣ ಹುಡುಗ ಸಿದ್ದರಾಯ, ಸಣ್ಣ ಹುಡುಗ ಸಿದ್ದರಾಯ ಆನಗಿರೋ ಬಿಡು ಕಾಣ್ತಿದ್ದ. ನೆಪ್ಪಾಯ್ತು ಮುತ್ತೇನ ಮಾತ, ಮುತ್ತೇನ ಮಾತ ನೆಪ್ಪಾಗಿ ಹೊತ್ಕೊಂಡು ಓಡ್ಕೊತ ಎಲ್ಲಿಗೆ ಬಂದ? ಇದೇ ಹತ್ತನೇ ತಾಲೂಕು ಐನಾಪುರ ಕೆರೆ ದಂಡಿ ಮ್ಯಾಗ ಬಂದ. ಐನಾಪುರ ಕೆರೆ ದಂಡಿ ಮ್ಯಾಗ ಸುತ್ತದ ಕೆರೆ ಖುಷಿ ಮಗದ. ಹೌದಾ, ಗಂಡ ಏನ್ ಬೆನ್ನತ್ತಿರು ಸಿಕ್ಕಂಡ ಬೇಯಕತ್ರು. ಏನತ್ತ ಮಕ್ಕಳಿಲ್ಲ ಕಟ್ಟಗ? ಮಕ್ಕಳಿಲ್ಲ ಕಟ್ಟಗ, ಅದಕ್ಕೆ ನೀನು ಹೊಟ್ಟಿದೆ ಭಗವಂತ ಮಕ್ಕಳು ಕೊಟ್ಟಿಲ್ಲ. ಕೂಸಿನ ಕೊಂದೇನು ಹೊನೀರ್ ಸಾಂದ್ರು? ಹೌದು, ನೀರಾಗ ಹೋಗದಿರು ಎಳೆ ಕೂಸಿನ ಎಳೆ ಕೂಸಿ ನೀರಾಗ ಹೋಗಿದ್ರು ಕೊಂದೇನು ಹೊನೀರ್ ಸಾಂದ್ರು. ಹೌದು, ಅವಾಗಂತ ಹೋಗ್ಯಾಳಿಸಿದ್ದ. ಏನತ್ತ ಧರ್ಮ ನ್ಯಾಯ ಆಗ್ರಿ, ಗಂಜಿ ನ್ಯಾಯ ಆಗ್ರಿ, ನೀರಾಗ ಹೊಲದಿನ ಕೂಸಿನ ಕರೆ ನಿಮ್ಮ ಮಗ ಆಗಿದ್ರ? ನಿಮ್ಮ ಮಗ ಆಗಿದ್ರೆ ಮೂರ್ ಸಲ ಕಾಲ ನೀವ್ ಇರಿ. ಹೌದಾ, ನನ್ನ ಮಗ ಆಗಿತ್ತಂದ್ರೆ ನಾವ್ ಹೋಯ್ತೀನಿ ಅಂದ. ಹೌದು, ಏನ್ ಮಾಡ್ತಾರ ಸಿದ್ದ? ಅವಾಗ ಮೂರ್ ಸಲ ಒಡೆದಿದ್ರ ಕರೆ ತಾಯಿ ತನೇ ಮಗ ಬರ್ಲಿಲ್ರಿ. ಅಕ್ಕ ದೇವಿಗೆ ಯಾವ ಇಂದಾಪುರ ಬೀಳಿದ್ರ ಮಗ ಬರ್ಲಿಲ್ಲ. ಮಗ ಬರ್ಲಿಲ್ಲ. ಹೌದು, ನನ್ನ ಕೈಲಿ ಆಗಿತ್ತು, ಕೈ ಮುಕ್ಕೊಂಡಿತ್ತು. ಸಂಕ್ರಾಂತಿ ಹೋಗಿದ್ರೆ ಜನ ನಿಂತಿದ್ರು ಕೆಲಸುತ್ತ. ಹೌದು ಹೌದು ಹೌದು. ಅವಾಗ ಅಜ್ಜ ಮೋಸನೆ ಧ್ಯಾನ ಮಾಡಿ ಏನ್ ಮಾಡ್ತಾನೆ ಮೋಳೆ ಹೋಗಿಸಿದ್ದ? ಮೋಳೆ ಹೋಗಿಸಿದ್ದ ನಿಮ್ಮಪ್ಪ ನಾಳೆಗೌಡ ನಾಳಿಗೆ ದೊಡ್ಡ ಬೆಳೆದವ್ರು ಬೆಟ್ಟ ಕೊಟ್ಟಾನ. ನೀ ಹೇಳಿದ ಮಾತು ಸತ್ಯ ಇತ್ತ? ನೀ ಹೇಳಿರುವಂತ ಮಾತು ಸತ್ಯ ಇತ್ತಂದ್ರ ನನ್ನ ಮಗ ನನ್ನ ಪಾಲಾಗ್ಲಿ. ನನ್ನ ಪಾಲ ಪಾಲ ಕೈಯಾಗಿ ಕೆರೆ ಹೋಗದ. ಕೆರೆ ಆಗಿನ ಯಾರು ಯಾರು ಸಣ್ಣ ಹುಡುಗ ಮೊದಲು ಸಿದ್ದರಾಯ ಸಣ್ಣ ಹುಡುಗ ಸಿದ್ದರಾಯ ಬೆತ್ತ ಅಂತ ಹೇಳ್ಕೊಂಡು ಕೆರೆಗೆ ಎತ್ತ ಬಂದ ಸಿದ್ದರಾಯ ಕೆರೆ ಕೆಲಸ ಬಂದ ಕೆಲಸಿದ್ದ ಅಂತ ಗೆದ್ದ ಅವನ ಹೆಸರು ಬಂದೈತಿ ಈ ತರಣಿ ಮ್ಯಾಲ. ಐನಾಪುರ ಕೆರೆಸಿದ್ದಾರೆ ಇನ್ನುವರೆಗಿನೂ ಮಗನ ಸಿದ್ದರಾಯ. ಆಮ್ಯಾ ಕೆರೆಯಿಂದ ಎದ್ದು ಬಂದ, ಕೆರೆಯಾಗಿನಿಂದ ಎದ್ದು ಬಂದ ಪವರ ಮಾಡ್ದ ಅವನೇ ಐನಾಪುರ ಕೆರೆಸಿದ್ದ. ಹೌದು, ಅವಳೇ ನೋಡ್ತೀನಿ ಕೆರೆಯಾಗ ಜಿದ್ದ ಹಾಕಿ ಗೆದ್ದ ತೋಮಾಡ್ಬಿಟ್ಟಾರ. ಹೌದು, ಅಂತವ್ರ ಪೌಡ ಅಷ್ಟೇ ಅಲ್ಲಿ ಸರ. ಏನ್ರಿಪ್ಪ ಹೊಮ್ಮೆಟ್ಟು ಬಿಡ್ದಾಗ ತೇರ್ವಾರ ಮಂಗಿರಾಗ ಮೋಸ್ತಿನ ಕಂಬಳಿ ಕೊಟ್ಟಿದ್ದ ಕೊಟ್ಟಿದ್ದಲ್ರಿಪ್ಪ. ಇದೇ ಸಂದರ್ಭ ಸದನದಾಗ ನೀ ಆಗೈತಿ ಹೌದಿಲ್ಲ? ಹೌದು, ಕಂಬಳಿ ನ್ಯಾಯ ಆಗೈತ್ರಿ ಸರ್, ಕಂಬಳಿ ನ್ಯಾಯ ಆಗ್ಯಾದ್ರಿ, ಅಂಡರ್ ನ್ಯಾಯ ಆಗ್ಯದ.
ಕಂಬಳಿ ನ್ಯಾಯ ಅಂದ್ರೆ ಅಮೋಘದಲ್ಲಿ ಬೇರೆಯವರು ಬೆಕ್ಕಾಲು ಕೊಟ್ಟರೆ ಹೊಟ್ಟೆಲಿ ಹುಟ್ಟಿದ ಬಿಟ್ಟಿದ್ರೆ ಬೆನ್ನಿಗೆ ಬಿಟ್ಟವನು ಯಾವ ಕಾಲಕ್ಕೂ ಬಿಟ್ಟಿಲ್ಲ ತಮ್ಮ ಅಪ್ಪ ಏನ ಹೊಟ್ಟೆ ಹುಟ್ಟಿದವರಿಗೇನು ಕೊಟ್ಟಿಲ್ಲ ಬೆನ್ನಿಗೆ ಬಿಟ್ಟವರು ಮಕ್ಕಳ ತಿಳ್ಕೊಂಡು ಕರೆಯ ಮೇಲೆ ಅಂತ ತಿಳ್ಕೊಂಡು ಆ ಮೂರು ಮಂದಿ ಪುಣ್ಯರ ಮಕ್ಕಳಿಗೆ ಬೀಳಿದವರು ಬೆಕ್ಕಾಲ ಕೊಟ್ಟಾನ ಆರೇ ನಾರೊಳಗೆ ಅರಸಾಗಿ ಮರಿ ಮಂಗಳೇಶಪ್ಪ ನಿನ್ನ ಕೀರ್ತಿ ಬೆಳಿ ಮೂರು ಏನಿ ನನಗೆ ಮೂರು ಮಠ ಹಾಕವು ಕಂಬಳಿ ಕೊಟ್ಟಿ ಸರ್ ಬಂಗಾರ ಕೊಟ್ಟಿಲ್ಲ ಕಂಬಳಿ ಎನ್ನುವಂತ ಕಂಬಳಿ ಸಿದ್ಧ ಅದಕ್ಕೆ ದಡಿ ಮ್ಯಾಗ ಮಾಡಿಲ್ಲ ಅದಕ್ಕೆ ಹೋಗೇನೆ ಸಿದ್ಧ ಬ್ಯಾಡ ಅಂದ್ರ ಬೇಡಿ ಒಯ್ದ ಮುಖ್ಯನ ಕೈಯನ್ನು ಮುರುಗಿ ಬೆತ್ತ ಹಂಗ ಅನ್ನುವಂತ ಒಂದು ಐದು ಕ್ಯಾರಿಯನ್ನು ಹಾಡಿ ನಮ್ಮ ಶಿರಾರೋಹಣದ ಗುರುಜಿ ಹೇಳಿ ಪಾಳೆವರ್ತನ ಹಾಲಿನಂತ ಸಭಾ ಕುಡಿ 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 ನಮ್ಮ ಸರ್ ಹೇಳಿದಾಗಲೇ ಇತ್ತಿತ್ತಲಾಗಿ ಬಂದು ಬೆಳಗಿನ ಪತ್ತಲ್ಲಿ ಅವ್ರ ಸರ್ ಏನ್ ಹೇಳ್ಯಾರ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ನರರಿಗೆ ಮುಕ್ಕುತಿ ದೊರೆಯ ದಂಡ ನರರಿಗೆ ಮುಕ್ಕುತಿ ಹೌದು ನಮ್ಮ ಜೋಡಕೊಳ್ಳಿ ವಕೀಲ ಸಾಹೇಬರು ಆ ವಕೀಲ ಸಾಹೇಬರು ನಮ್ ನೋಡಿ ಹಾಡ್ಯಾರ ಬಹಳ ತತ್ವಜ್ಞಾನಿಗಳು ಒಳ್ಳೆ ಸಂದೇಶವನ್ನು ಹೇಳಿದ್ರು ಸರ್ ಆ ಬದ್ದಲ್ಲ ಒಂದು ಮಾತ ಹಿಂದಿ ಜಟ್ಟಮ್ಮ ಸರಿಗೆ ನಮಗೆ ನ್ಯಾಯ ನಡೆಯುತ್ತೆ ಜೋಡಕೊಳ್ಳಿಯಾಗ ಹೌದು ಅವ್ರ ಅಮೋಸಿನ ಮೇಲೆ ಅವರು ಇಲ್ಲಿ ಮಾಡಿದ್ರೆ ಮೇಲೆ ನ್ಯಾಯ ಮಾಡಿದ್ರು ಒತ್ತಿರ್ಕೇನ ಹಚ್ಚಲ್ಲ ಸರ್ ಹೆಂಗೇನಾಗೆ ಕರೆಕ್ಟಿನಿ ಏನೇ ಮಾಡ್ಯಾರ ಅವರು ಹೌದು ಇದು ಜಗ್ಗಪ್ಪ ಹೇಳುವಂತ ಮಾತು ಗುರ್ಲಿಗೆ ಮಾತ್ರ ಕರೆಕ್ಟ್ ಉತ್ತರ ಕೊಟ್ಟ ಅಂತ ಹೇಳಲ್ಲ ಅವಾಗಲಿಂದ ನಾನು ನಮ್ಮ ಯಾವ ಜೋಡಕುಳಿ ವಕೀಲ ಕರೆಕ್ಟ್ ವಕೀಲಿಕೆ ಮಾಡ್ಯಾರ ತಿಳ್ಕೊಂಡು ಅವತ್ತೇ ನನ್ನ ಮನಸ್ಸು ಏನಾಗ್ತದೆ ಹೇಳಿದ್ದ ಒಳ್ಳೆ ಸಂದೇಶವನ್ನು ಹೇಳಿದವರು ಹೌದಿಲ್ಲ ಅವ ಮಾಡಿದ್ರೆ ಪದ ಮಾಡಿದ್ರೆ ಹತ್ರ ಕಲಿ ನ್ಯಾಯ ಯಾರಂತಿಲ್ಲ ಅಮೋಸ್ಟ್ ನ್ಯಾಯ ಹಂಗ ಮಾಡಿ ಹಂಗೆ ನ್ಯಾಯ ಮಾಡಿದ್ರು ಅವ್ರು ಏನ್ ಹೇಳು ಇಪ್ಪತ್ತೆರಡು ವರ್ಷ ಐತಿ ಕರೆ ಹೌದು ಶಿರಾರೋಹಣ ಮಾಸ್ತರನ್ನ ಗುರಿಯನ್ನು ಮಾಡ್ಕೊಂಡು ಇನ್ನೂವರೆಗೆ ಕೂಡ ತಂದೆ ಮಕ್ಕಳು ಹಂಗೆ ಅದಾರ ಎಲ್ಲಿ ಹಿಂಗೆ ಅಲ್ಲಿ ಅವ್ರು ಏನಂದ್ರ ನಿಜವಾದ ಗುರುವಿನ ಲಕ್ಷಣಿ ಸರ್ ಗುಳ್ಳಿಗೆ 32 ವರ್ಷ ಐತ ಹಣ ಕತ್ತಿ ಆದ್ರೂ ಕೂಡ ಮನೆಮೆ ಮಡುವಣ ಮುತ್ತಿನ ತಾಳಿ ಎಂದು ನಾ ಕೊಳ ಕಟ್ಕೊಂಡಿನ ನಾ ಸುಳ್ಳು ಹೇಳಂಗಿಲ್ರಿ ಹವಣ್ಯ ಚಂದ್ರ ಮುತ್ಯ ಹವಣ್ಯ ಚಂದ್ರ ಮುತ್ಯ ನೋಡಿ ಹಾಡಿಲ್ಲ ನಾನು ಹಾಡಿಲ್ಲ ಹವಣ್ಯ ಚಂದ್ರ ಮುತ್ಯ ಹಿಡ್ಕೊಂಡು ನಮ್ಮ ಮರುಗಣ್ಣ ಮಾರವರು ಮತ್ತ ಶಿರಾರಾಯಣ ಗುರುಜಿ ಅವರು ಬಿದ್ರಿ ಸ್ವಾಮಿ ಕಾಕ ನಿರೋಗಿ ಕುಲಕರ್ಣಿ ಅವರು ಹನುಮಂತಗೌಡರು ಸೋನಿಯಾ ಗೌಡರು ಹಿಡ್ಕೊಂಡು ಸಂಕನ ಎತ್ತಿನ ಗಾಡಿ ಸಣ್ಣ ಹೊಟ್ಟದ ಆದ್ರ ಇತ್ತಿತ್ತ ಸರಿ ಗೊತ್ತದ ಈ ವಾಸ ಮಾಡ್ಯಾರಿ ಅಹಿಂದಾಗ ಓಣ್ಯಾಗ ಗೊತ್ತಿರ್ತ ಬದ್ನಿಕಾಯಿ ಆ ಪಲ್ಯ ಮಾಡ್ಕೊಂಡವ್ರು ಗೊತ್ತಿರಲ್ಲ ಬದ್ನಿಕಾಯಿ ಪಲ್ಯ ಮಾಡಕ್ ಬರ್ತಾರ ನೋಡಿಲ್ಲ ಕಾಯಿಪಲ್ಯ ಅದ ನೋಡ್ರಿ ಬದ್ನಿಕಾಯಿ ಅದಾವು ಮತ್ತ ಮೆಣಸಿನ್ಕಾಯಿ ಅದಾವು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಅದು ಒಡೆದ ಬುಟ್ಟಿ ಹಾಕೊಂಡ್ರು ಹಂಗ ನೆನಪದ ಆಡ್ರಿ ನೆನಪದ ಆಡ್ರಿ ನೆನಪುರಿ ಮಾಡ್ಕೊರಿ ಊರು ಅಜ್ಜಾಡು ಮಂದಿ ಮಕ್ಕಳ ಸರ್ ನೀವೇ ಚಂಜಿ ಮಾಡಿ ಒಬ್ಬ ಗುರು ಫೋಟೋ ಹಾಕ್ಬಿಟ್ಟಿರ್ತಾರ ಹೊತ್ತಾಡಿಕೆ ಒಬ್ಬ ಗುರು ಚೇಂಜ್ ನನಗೆ ತಿಳಿಯಲಾಗಿ ಹುಟ್ಟಾಗಿ ನನಗ ದೇವ್ರು ಹುಚ್ಚಾಗಿ ಅವ್ರು ನೀವು ಹಾಡೋರು ಗುರುಗಳು ನೀವು ಹುಚ್ಚಾರ ಗೊತ್ತಾಗಿ ಮತ್ತೆ ಊರ್ ಮಂದಿ ಹೋಗ್ತಾರೆ ಅನ್ಕೊಳ್ಳಿ ನೀವು ಬಂದ್ರೆ ಕರ್ಸಿ ಹೋಗ್ತಾರ ಅದಕ್ಕ ಈಗ ದಣಿ ಮ್ಯಾಗ ಒಬ್ಬನೇ ಮಾಡ್ಕೊರಿ ಒಬ್ಬನಲ್ಲಿ ದುಡಿರಿ
ಇಷ್ಟವಂತ ವಕೀಲ ಸಾಹೇಬ ಹಂಗ ತುಳಿದ್ರಲ್ಲ ಆ ಗುರುವಿನ ಕೈಯಾಗ ಹಂಗ ಒಬ್ಬನಲ್ಲಿ ದುಡ್ಕೊಂಡು ರೊಕ್ಕ ಸಂಬಂಧ ಹಾರಿದಾನ್ರಿ ಧರ್ಮದ ಕಾಲ ಧರ್ಮ ಜಾಗೃತಿಗೋಸ್ಕರ ಹಾಡು ಹೊರತಾಗಿ ರೊಕ್ಕ ಕಳ್ಸವ್ರು ಬಹಳ ಮಂದಿ ಅವರು ರೊಕ್ಕ ಕಳ್ಸ್ಬೇಕ ದಾರಿ ಬಹಳ ಅದಾವ 50,000 ರೂಪಾಯಿ ಇದ್ರು ಕೂಡ ಇರ್ತಾ ಬಂದು ಹಾಕ್ತಾರೆ ಶ್ರೀನಿವಾಸ ಸರ್ ಅವ್ರ ಮನೆಯನ್ನ ಸರ್ ಮನೆ ಸೇರ್ಕೊಂಡು ಹೋಗಿದ್ದೆ ನಾನು ಒಂದು 1 ಕೋಟಿ ರೂಪಾಯಿ ಆಸ್ತಿ ಮನೆ ಐತಿ ಅವರು ಆದ್ರೂ ಇವ್ರು ಬಿಟ್ಟಿದ್ರು ಅವ್ರ ಮನೆ ಗೇಟಿನಕ್ಕೆ ಮತ್ತೆ ನಮ್ಮ ಆಸ್ತಿ ಅಷ್ಟು ಹೇಳಂಗಿಲ್ಲ ಆಡಕರಿಗೆ ಸೇವಾ ಯಾಕೆ ಮಾಡಕತ್ತಾರ ಭಗವಂತ ಬೀರಿಯವರು ಮಾರಿಂಗರಾಯನ ಆಶೀರ್ವಾದ ಗಳಿಸಿನಿ ಎಷ್ಟು ಒಳ್ಳೆಯವಾಗ ತಿಳ್ಕೊಂಡು ಸೇವಾ ಮಾಡಕ್ ನಿಂತಾರ ರೊಕ್ಕ ಕಳ್ಸ್ಬೇಕಾದ್ರೆ ಅವರು 1,000 ಮನುಷ್ಯ ನೋಡಿಲ್ಲ ಈಗ 20 ವರ್ಷದಿಂದ 50 ಮನುಷ್ಯ ಸೇರಿದ್ರಂತ ಇವಾಗ 2-3 ಮನೆ ಉಳ್ಳಾರ ಯಾಕೆ ಉಳ್ಳಾರ ಸೊಳ್ಳೆ ಕೊಟ್ಟಂದ್ ಹಾರತೈತಿ ಗಟ್ಟಿ ಬೀದೊಂದು ಉಳಿಯತೈತಿ ನಕಲಿ ಎಲ್ಲ ಅಂತವ್ರು ಬಲ್ಲಿ ಸತ್ಯ ಅಲ್ಲ ಮತ್ತೆ ಅಟ್ಟೆ ಉಳಿಯವರು ಸತ್ಯ ಎಲ್ಲಿರ್ತೈತಿ ಅಲ್ಲಿ ಕಹಿನಿ ಇರ್ತವ್ ಕೆಲವೊಬ್ಬರಿಗೆ ಏನೇ ಆಗ್ಲಿ ಕರೆ ನಮ್ಮ ವಿಷಯ ಹೆಂಗದ ನಾವ್ ಯಾರಿಗೆ ಪದ ತಗೋರಿ ಹಾರಿ ರೊಕ್ಕ ಕೊಡ್ರಿ ನಿಮ್ ಸರ್ ಹೆಂಗೈತಿ ಅಂದ್ರೆ ಅಂದು ಅದೇ ತತ್ವನೆ ಯಾರಿಗೆ ಹೋಗಿ ರೊಕ್ಕ ಕೈಲೋ ರೊಕ್ಕ ಬೆಳೆಯಂಗಿಲ್ಲ ಊರ ಮತ್ತೆ ಅವ್ರಿಗೆ ನಾವು ಪದ ಪಡೆಯಂಗಿಲ್ಲ ಸಕ್ಕನ ಮತ್ತೆ ಬರಬೇಕು ಪದ ಒಯ್ಬೇಕು ಹಣ್ಣನೇ ಚಲೋ ಅದ ಅಲ್ಲ ನಾ ಯಾಕೆ ಹೇಳಬೇಕೇ ಅದ ಬಡವಾಗ ಮುಂದೆ ಹೇಳೋಣ ಏನತ್ತ ಏನ್ ಹೇಳಕ್ಕೆ ಹೋಗಕ್ ಗೊತ್ತೈತಿ ಏನಪ್ಪ ಶ್ರೀರಾಮಚಂದ್ರ ಅಡವಿಗೆ ತನ್ನ ಅಗಸ್ತನ ಮಾತು ಕೇಳಿ ಏನು ಮಾಡ್ದ ಏನು ಮಾಡ್ದ ಎರಡನೇ ಬಿಟ್ಟವ ನನ್ನ ಮಡದಿ ಆಗಿರ್ತಕ್ಕಂತ ಸೀತಾದೇವಿ ಅರಣ್ಯ ಕಟ್ಟದ ಹೇಳ್ತ ಲಕ್ಷ್ಮಣದ ಲಕ್ಷ್ಮಣ ಹೋಗಿ ಅರಣ್ಯಕ್ಕೆ ಬಿತ್ತು ಬರಕತ್ತಿದ್ದ ಸೀತಾ ಮಾತು ಹೇಳತ್ತ ಅವ್ರ ಏನಂತ ಹೇಳ್ತಾಡಪ್ಪ ಲಕ್ಷ್ಮಣ ನಿಮ್ಮ ಅಣ್ಣ ಶ್ರೀರಾಮಚಂದ್ರ ನನ್ನ ಬಿಟ್ಟಾನ ಬಿಳಿ ಯಾರೋ ಮಾತು ಕೇಳಿ ನನ್ನ ಬಿಟ್ಟಾನ ಬಿಡಲಿಕ್ಕೆ ನನ್ನ ಬಿಟ್ಟ ನನ್ನ ಬಿಟ್ಟಂಗ ನಿನ್ನ ಅಣ್ಣಗ ಧರ್ಮ ಬಿಡಬೇಡ ಅಂತ ಹೇಳವ ಹೌದು ಯಾರೋ ಸೀತಾ ಮಾತೆ ಹೇಳಿ ಲಕ್ಷ್ಮಣಗ ಹೌದು ಹಂಗ ಮಲವಾಗ ಮುಚ್ಚ ಏನ್ ಹೇಳ ಗುರುಪದೇಶ ಕೊಟ್ಟ ಆರು ತರ ಕೇಳ ಹೇಳು ಹೇಳ ನನಗ ಎಂತ ಪದವೇ ರಾಯ ಬೀರ ದೇವ್ರ ರೇವಣ ಸಿದ್ಧ ಅಮೋಘ ಸಿದ್ಧ ಈ ಶರಣರ ಸೇವಾ ಪದ ಹಾಡುದೇ ಬಿಡು ಗುರುಂಗ ಕರೆ ಹಾಡುದೇ ಬಿಡು ಕರೆ ಧರ್ಮ ಬಿಡಕ್ ಹೋಗೋಣ ಹೌದು ಯಾರು ಏನೇ ಅಂತಾರಂದ್ರೆ ಕೇಳಾವೈ ನೀ ಬೇಕಾದಂಗೆ ಈ ನಮ್ಮಂದ ನಗರ ಮಾಡಕ್ ಹೋಗ್ಬೇಡಪ್ಪ ನೀ ಮಾಡಿದ್ದ ನೀನೇ ಉಣ್ಣು ನೀಡಬೇಡ ಯಾರಿಗೆ ಒಂದುಳದ ಅಗಲತ್ತಮ್ಮ ಒಂದ ಉಳದ ಅಗಲತ್ತಮ್ಮ ತಗದಿರೋ ನಾಳೆಗೆ ಒಳ್ಳೆ ಪದ ಅಲ್ಲಿ ಸುಮಾರು ಪದ ನಿನ್ನ ಹೆಸರೇ ಹಾಕೊಂಡ್ ಹಾಡು ಹಾಡು ಯಾಕಂತಂದ್ರ ಒಳ್ಳೇದನ್ನ ಬಿತ್ತು ಅಗಲೇದ ಹುಲಿ ಹೊಟ್ಟಿಲೆ ಹುಲಿ ಹುಡ್ತದ ಗೋಧಿ ಬಿತ್ತರು ಗೋಧಿ ಬೆಳೆನೆ ಬರ್ತದ ಜ್ವಾಳ ಬಿತ್ತರು ಜ್ವಾಳದ ಬೆಳೆನೆ ಬರ್ತದ ಹೌದು ಅವ್ರು ಯಾರೇ ಏನೇ ಹೋಲಿ ಯಾರೇ ಏನೇ ಬೀಳಿ ಸಂಕನಾದವ್ರು ಏನೇ ಯಾವಾಗ ಇದು ಸೀದಾ ಹವೇ ರೋಡಿನೊಳಗೆ ಹೋಗೋದು ಬಂಗಾರಿ ಅವರ ಅದಕ್ಕೆ ಭಗವಂತನ ನಾಮಸ್ಮರಣೆ ಒಳಗ ಸೇವಾ ನಡೀತಾ